ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬೆಂಗಳೂರಿನಲ್ಲಿ ಮತ್ತೆ ಬೀದಿ ನಾಯಿಯ ಹಾವಳಿ ಹೆಚ್ಚಾಗಿದೆ. ಬೆಂಗಳೂರಿನ ಅಂಜನಾಪುರದ ಭಾಸ್ಕರ್ ನಗರದಲ್ಲಿ ಬಾಲಕನೋರ್ವನ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದೆ. ಆಂಧ್ರ ಮೂಲದ ಕೂಲಿ ಕಾರ್ಮಿಕ ದಂಪತಿ ಪುತ್ರ ಕುಮಾರಸ್ವಾಮಿ ಎಂಬ ಬಾಲಕ ಬೀದಿ ನಾಯಿಯಿಂದ ದಾಳಿಗೊಳಗಾಗಿದ್ದಾನೆ. ಇದರಿಂದ ಬಾಲಕನ ತಲೆ ಭಾಗಕ್ಕೆ ಗಾಯವಾಗಿದ್ದು ಚಿಕಿತ್ಸೆಗಾಗಿ ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂದು ವರ್ಷದ ಮಗು ಕುಮಾರಸ್ವಾಮಿ ಮೇಲೆ ನಾಯಿಗಳು ದಾಳಿ ನಡೆಸಿದ್ದು ಬೆಳಗ್ಗೆ 6 ಗಂಟೆಗೆ ಈ ಅವಘಡ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟ್, ಕೆಲವು ದಿನಗಳಿಂದ ಈ ನಾಯಿ ಹಾವಳಿ ಇರಲಿಲ್ಲ, ಆದರೆ ಮತ್ತೆ ಈಗ ಬೀದಿ ಹಾವಳಿಗಳು ಹೆಚ್ಚಾಗ್ತಾ ಇರುವಂತದ್ದು, ಆ ನಾಯಿಯಿಂದ ದಾಳಿಗೊಳಗಾದಂತಹ ಮಗುವಿನ ಸ್ಥಿತಿ ಈಗ ಹೇಗಿದೆ? ನಿಜಕ್ಕೂ ಪ್ರತಿಮಾ, ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ಬೇಕು. ಇದಕ್ಕೆ ಇನ್ನೊಂದು ನಿದರ್ಶನ, ಇವತ್ತು ಏನು ಸುಬ್ರಹ್ಮಣ್ಯಪುರ ಲಿಮಿಟ್ ನಲ್ಲಿರೋ ಅಂಜನಾಪುರದ ಭಾಸ್ಕರ್ ನಗರದಲ್ಲಿರುವಂತಹ ಘಟನೆ, ಕುಮಾರಸ್ವಾಮಿ ಅನ್ನೋ 1.5 ವರ್ಷದ ಮಗುವಿಗೆ ಈ ನಾಯಿ ಏನು ಕಚ್ಚಿರುವಂತಹದ್ದು, ತಲೆಭಾಗಕ್ಕೆ ತೀವ್ರವಾದ ಪೆಟ್ಟಾಗಿರುವಂತಹದ್ದು. ಇವತ್ತು ಬೆಳಗ್ಗೆ ಸುಮಾರು 6 ಗಂಟೆಗೆ ಏನು ಮಗು ಆಟ ಆಡ್ತಾ ಇದ್ದಾಗ ಈ ಒಂದು ಘಟನೆ ಸಂಭವಿಸಿದೆ. ಅಲ್ಲಿ ತಿರುಗಾಡ್ತಾ ಇದ್ದ ಬೀದಿ ನಾಯಿ ಏನು ಈ ಆಟ ಆಡ್ತಾ ಇದ್ದ ಮಗುವನ್ನ ಏನು ಬಂದು ಎಳೆದಾಡುತ್ತೆ, ಅದರ ಮಗುವಿನ ತಲೆಭಾಗಕ್ಕೆ ಕಚ್ಚುತ್ತೆ, ಮತ್ತೆ ಅದನ್ನ ಮಗುವನ್ನ ಎಳಕೊಂಡು ಹೋಗುತ್ತೆ. ಕೂಡಲೇ ಏನು ಮಗುವಿನ ತಾಯಿ ಏನಿದ್ದಾರೆ ರಾಜೇಶ್ವರಿ, ಆ ಮಗುವನ್ನ ರಕ್ಷಿಸ್ತಾರೆ, ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸ್ತಾರೆ. ಸದ್ಯಕ್ಕೆ ಏನು ಮಗುವನ್ನ ಏನು ಚಿಕಿತ್ಸೆ ನೀಡಲಾಗ್ತಾ ಇದೆ ಖಾಸಗಿ ಆಸ್ಪತ್ರೆಯಲ್ಲಿ. ಒಟ್ಟಿನಲ್ಲಿ ತೀವ್ರವಾಗಿ ತಲೆಭಾಗಕ್ಕೆ ಏಟಾಗಿರುವಂತಹದ್ದು. ಈ ಒಂದು ಅಂಜನಾಪುರದಲ್ಲಿ ಏನು ಈ ಒಂದು ಘಟನೆ ನಡೆದಿದೆ, ಈ ಸ್ಥಳದಲ್ಲಿ ಸಾಕಷ್ಟು ಬೀದಿ ನಾಯಿಗಳ ಕಾಟ ಸಾಮಾನ್ಯವಾಗಿರುವಂತಹದ್ದು. ಅಲ್ಲಿನ ಸ್ಥಳೀಯರು ಈ ಬಗ್ಗೆ ಸಾಕಷ್ಟು ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ನಾಯಿಗಳು ಅಲ್ಲಿ ತಿರುಗಾಡ್ತಾ ಇರುವಂತಹದ್ದು, ಈ ಬೀದಿ ನಾಯಿಯಿಂದ ಈ ಒಂದು ಏನು ಈ ಒಂದು ದುರ್ಘಟನೆ ಸಂಭವಿಸಿರುವಂತಹದ್ದು. ಬರೇ 1.5 ವರ್ಷದ ಈ ಒಂದು ಮಗು ಏನಿದೆ, ಮುಗ್ಧ ಬಾಲಕ ಮಗು, ಇವತ್ತು ಬೆಳಿಗ್ಗೆ ಆಟ ಆಡ್ತಾ ಇದ್ದಾಗ ಈ ಒಂದು ಘಟನೆ ಸಂಭವಿಸಿರುವಂತಹದ್ದು. ಮೂಲತಃ ಇವರು ಆಂಧ್ರ ಮೂಲದ ಕೂಲಿ ಕಾರ್ಮಿಕರಾಗಿರ್ತಾರೆ, ಗಾರೆ ಕೆಲಸವನ್ನ ಮಾಡ್ತಾ ಇರುವಂತಹ ಕಾರ್ಮಿಕರಾಗಿರ್ತಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಸುಮಾರು ಮನೆಯ ಮುಂದೆನೆ ಆ ಮಗು ಆಟ ಆಡ್ತಾ ಇತ್ತು. ಆದಾಗ ಏನು ಹಠಾತ್ ದಾಳಿ ನಡೆಸಿದ ಆ ಬೀದಿ ನಾಯಿ ಆ ಮಗುವನ್ನ ಕಚ್ಚಿ ಎಳೆದಾಡ್ತು. ಕೂಡಲೇ ಮಗುವಿನ ತಾಯಿ ರಕ್ಷಣೆಗೆ ಬಂದು ಅದನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಒಟ್ಟಿನಲ್ಲಿ ಸ್ಥಳೀಯರು ಈ ಬೀದಿ ನಾಯಿಗಳ ಕಾಟದಿಂದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಮಾ, ಎಸ್ ವೆಂಕಟ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಮತ್ತೆ ಬೀದಿ ನಾಯಿಯ ಕಾಟ ಶುರುವಾಗಿರುವಂತದ್ದು. 1.5 ವರ್ಷದ ಮಗುವಿನ ಮೇಲೆ ನಾಯಿ ದಾಳಿ ನಡೆಸಿದ್ದು, ತಲೆಗೆ ಕಚ್ಚಿದೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಲ್ಲಿರುವಂತಹ ಸ್ಥಳೀಯರು ಈ ಬೀದಿ ನಾಯಿಯ ಹಾವಳಿಯಿಂದಾಗಿ ನಿಜಕ್ಕೂ ಆಕ್ರೋಶ ಭರಿತರಾಗಿದ್ದಾರೆ.